ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ, ಗೃಹ ಸಚಿವಾಲಯದಿಂದ ಒಂದು ಆದೇಶ ಹೊರಬಂದಿರತಕ್ಕಂಥದ್ದು. ಸೊ ಆ ಆದೇಶದಲ್ಲಿ ಏನು ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನನ್ನ ಸ್ಪರ್ಧಾ ಮಿತ್ರರು ವಯೋಮಿತಿಯ ಹೆಚ್ಚಳ ಬಗ್ಗೆ ಹೆಚ್ಚಳ ಮಾಡಬೇಕು, ದಯಮಾಡಿ ಇದನ್ನ ನೀವು ಮಾಡಬೇಕು ಅಂತ ಹೇಳಿ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರರವರಿಗೆ ಸಾಕಷ್ಟು ರೀತಿಯಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ರು. ಆ ವಿಡಿಯೋಗಳನ್ನ ನೋಡಿದ ನಿಜಕ್ಕೂ ತುಂಬಾ ನೋವಾಗ್ತಾ ಇತ್ತು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಏನಕ್ಕೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಇಷ್ಟೊಂದು ಸ್ಪರ್ಧಾರ್ಥಿಗಳು ಒತ್ತಡವನ್ನ ಏರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಎಲ್ಲ ಪ್ರತಿಯೊಬ್ಬ ನನ್ನ ಸ್ಪರ್ಧಾ ಮಿತ್ರರಿಗೂ ಗೊತ್ತಿರ್ತದೆ. ವಿಚಾರ ಏನಪ್ಪಾ ಅಂದ್ರೆ, ನಮ್ಗೆ ಈಗಾಗಲೇ ಗೊತ್ತಿದೆ, ಕಳೆದ ಏನು 2 ವರ್ಷಗಳು ಕೊರೋನಾಯಿಂದ ಸಾಕಷ್ಟು ನೇಮಕಾತಿಗಳು ಸ್ಟಾಪ್ ಆದ್ವು. 2 ವರ್ಷಗಳ ಕಾಲ ಯಾವುದೇ ನೇಮಕಾತಿಯನ್ನ ಸರ್ಕಾರ ಮಾಡಲಿಲ್ಲ. ಸೊ ಅದರಿಂದ ಏನಾಯ್ತು, ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಪೊಲೀಸ್ ಪೇದೆ ಆಕಾಂಕ್ಷಿಗಳಿಗೆ ಇದು ಸಾಕಷ್ಟು ಒಡೆತವನ್ನ ನೀಡ್ತು. ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಏಜ್ ಬಾರ್ ಆಗ್ತಕ್ಕಂತ ಕೊನೆಯ ಹಂತದಲ್ಲಿದ್ರು. ಸೊ ಅವರಿಗೆ ಈ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಹಾಕೋಕ್ ಆಗದಿರೋ ಮಟ್ಟಿಗೆ ಈ ಒಂದು ಒತ್ತಡ ಅವರ ಮೇಲೆ ಬಿದ್ದಿದ್ರಿಂದ ಎಲ್ಲಾ ಸ್ಪರ್ಧಾರ್ಥಿಗಳು ಏನ್ ಮಾಡಿದ್ರು, ಈ ರೀತಿ ಒಂದು ಏಜ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ ಅಂತ ವಿವಿಧ ರಾಜ್ಯಗಳಲ್ಲಿ ಇರ್ತಕ್ಕಂತ ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ ಗಳನ್ನ ಗೃಹ ಸಚಿವರಿಗೆ ಕೊಟ್ಟರು. ಅವರಿಗೂ ಕೂಡ ಒತ್ತಡ ಇರ್ತದೆ, ಏನು ಅಭ್ಯರ್ಥಿಗಳು ಏರಿದ್ರು ಅಂತ ಹೇಳಿ ಏಕಾಏಕಿ ಅವರು ಏಜ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಆದ ಪ್ರೊಸೀಜರ್ ಗಳಿರ್ತವೆ. ಆದ್ರೂ ಕೂಡ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು, ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಆ ನೇಮಕಾತಿಯ ವಯೋಮಿತಿಯ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗುಡ್ ನ್ಯೂಸ್ ಅನ್ನ ನಮ್ಮ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥದ್ದು. ಸೊ ಏನು ಗುಡ್ ನ್ಯೂಸ್, ಮತ್ತೆ ಯಾವ ಯಾವ ಒಂದು ವರ್ಗಕ್ಕೆ ಎಷ್ಟೆಷ್ಟು ರಿಲ್ಯಾಕ್ಸೇಷನ್ ಅನ್ನ ನೀಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ವಿಡಿಯೋವನ್ನ ಪ್ರಾರಂಭ ಮಾಡುವ ಸ್ನೇಹಿತರೆ, ವಿಷಯ ಮೊದಲಿಗೆ ನಾವು ನೋಡೋದಾಯ್ತಪ್ಪ ಅಂದ್ರೆ, ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತೆ DAR ಈ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಗೆ ಮಾತ್ರ 2 ವರ್ಷಗಳು ಹೆಚ್ಚಿಸುವ ಕುರಿತು. ಅಂದ್ರೆ ಏನು, ಈ ಒಂದು ನೇಮಕಾತಿ ನಡೀತಾ ಇದೆ ಸಿವಿಲ್ ಮತ್ತೆ CAR ಮತ್ತೆ DAR, ಈ ಪೊಲೀಸ್ ಪೇದೆ ನೇಮಕಾತಿಗೆ ಮಾತ್ರ ಈ 2 ವರ್ಷಗಳ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ಅಪ್ಲೈ ಆಗ್ತದೆ. ಮುಂದೆ ಬರ್ತಕ್ಕಂತ ನೇಮಕಾತಿಗಳಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ, ಅದನ್ನ ನೀವು ನೆನ್ಪಿಡ್ಬೇಕು. ಇದು ಕಂಟಿನ್ಯೂಟಿ ಇರಲ್ಲ. ಸೊ ಇದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಏನು ಈ ಪೊಲೀಸ್ ಪೇದೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ಕಾಲಾಗಿದೆ, ಮತ್ತೆ CAR ಮತ್ತೆ DAR ಈ ಆಲ್ರೆಡಿ ಏನ್ ಕಾಲ್ ಆಗಿದ್ದಾವೆ, ಈ ಒಂದು ರಿಕ್ರೂಟ್ಮೆಂಟ್ಗೆ ಮಾತ್ರ ಈ ಒಂದು 2 ವರ್ಷಗಳ ವಯೋಮಿತಿಯ ಹೆಚ್ಚಳ ಅಂತಕ್ಕಂಥದ್ದು ಅಪ್ಲೈ ಆಗ್ತದೆ ಅಂತ ಹೇಳಿ ಈ ವಿಷಯ ನಮ್ಗೆ ಕ್ಲಿಯರ್ ಆಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ವಯೋಮಿತಿಯ ಹೆಚ್ಚಳಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡೋದಾಯ್ತಪ್ಪ ಅಂದ್ರೆ, ಈಗ ನಾವು ಮಾಹಿತಿಯನ್ನು ನೋಡ್ಬೋದು ಮೇಲ್ಗಡೆ, ಕಳೆದ 3 ವರ್ಷಗಳಿಂದ COVID-19 ಏನಾಗ್ತಿತ್ತು, ನಿಯಮಿತವಾಗಿ ನೇಮಕಾತಿಯನ್ನ ಮಾಡ್ಕೊಡ್ಲಕ್ಕಾಗ್ಲಿಲ್ಲ. ಸೊ ಅದರ ಒಂದು ಪರಿಣಾಮ ಏನಾಗ್ತು, ಆಕಾಂಕ್ಷಿಗಳಿಗೆ ಮತ್ತೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ವಂಚಿತರಾದ್ರು. ಸೊ ಆದ್ರಿಂದ ಏನ್ ಮಾಡ್ತಾ ಇದಾರೆ, ಈ ಒಂದು 2 ವರ್ಷಗಳನ್ನ ವಯೋಮಿತಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕಾರಣವನ್ನ ನೀಡಿರ್ತಕ್ಕಂಥದ್ದು. ಯಾವುದಕ್ಕೆ, ಈ ಒಂದು ನೇಮಕಾತಿಗೆ ಮಾತ್ರ. ಈಗೇನ್ ಕಾಲ್ ಫಾರ್ ಆಗಿದಾವೋ ಸಿವಿಲ್ ಮತ್ತೆ CAR ಮತ್ತೆ DAR ಈ ಒಂದು ರಿಕ್ರೂಟ್ಮೆಂಟ್ಗೆ ಮಾತ್ರ 2 ವರ್ಷಗಳ ಒಂದು ವಯೋಮಿತಿಯ ಒಂದು ಹೆಚ್ಚಳವನ್ನ ಮಾಡಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ನೇಮಕಾತಿಗಳಿಗೆ ಅಲ್ಲ, ಅದನ್ನ ನೀವು ನೆನ್ಪಿಡ್ಬೇಕು. ಸೊ ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮತ್ತೆ ಇತರೆ ಹಿಂದುಳಿದ ವರ್ಗಗಳು ಏನಿದಾವಪ್ಪ, ಇವಕ್ಕೆ ಮೊದಲು 27 ವರ್ಷ ಕೊನೆಯಾಗಿತ್ತು, 27 ವರ್ಷ ಅದು ಹೆಂಡ್ ಆಗಿತ್ತು ಅಪ್ಲಿಕೇಶನ್ ಆಗ್ತಕ್ಕಂತ ವಯಸ್ಸು. ಅದನ್ನ 29 ವರ್ಷಗಳಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು 2 ವರ್ಷ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟು. ಸೊ ಸೇವಾ ನಿರತ ಅಭ್ಯರ್ಥಿಗಳಿಗೆ 35 ವರ್ಷಗಳು ಒಂದು ವಯೋಮಿತಿಯನ್ನ ನೀಡಿರ್ತಕ್ಕಂಥದ್ದು. ಸೊ ಹಾಗೇನೆ ಇತರೆ ಅಭ್ಯರ್ಥಿಗಳು ಜನರಲ್ ಏನ್ ಬರ್ತಾರೆ ಅವ್ರಿಗೆ 27 ವರ್ಷಗಳೇನೆ ವಯೋಮಿತಿಯನ್ನ ನಿಗದಿಪಡಿಸಿರುವಂಥದ್ದು. ಸೊ ಅದನ್ನ ಬಿಟ್ಟರೆ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ 32 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನ ಸರ್ಕಾರ ನೀಡಿರ್ತಕ್ಕಂಥದ್ದು. ಸೊ ಅದನ್ನ ಬಿಟ್ಟರೆ ಸಿವಿಲ್ ಅನ್ನ ಬಿಟ್ಟರೆ
ಏನು ಸಿವಿಲ್ ಕಾನ್ಸ್ಟೇಬಲ್ ಅನ್ನ ಬಿಟ್ಟರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ, ನಾವು ಸಿ ಎ ಆರ್ ಮತ್ತೆ ಡಿ ಎ ಆರ್ ಅಂತ ಕರಿತೀವಲ್ಲ, ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿ ಮತ್ತೆ ಇತರ ಹಿಂದುಳಿದ ವರ್ಗಗಳ ಒಂದು ಅಭ್ಯರ್ಥಿಗಳಿಗೆ 29 ವರ್ಷಗಳ ಒಂದು ವಯೋಮತಿಯನ್ನ ನಿಗದಿಪಡಿಸಿರುವಂತದ್ದು, ಹಾಗೆ ಇತರ ಅಭ್ಯರ್ಥಿಗಳಿಗೆ 27 ವರ್ಷಗಳು, ಮತ್ತೆ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ 32 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಆದೇಶವನ್ನ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತೆ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಆಗಿರ್ತಕ್ಕಂತ ಯಾರು ಬಾಣದ ರಂಗಯ್ಯ ಎನ್ ಆರ್ ಐ ಎಸ್ ಅಂತ ಇವರು ಓಡಿಸಿರ್ತಕ್ಕಂಥದ್ದು. ಇವರು ಒಳ ಆಡಳಿತ ಇಲಾಖೆ ಪೊಲೀಸ್ ಸೇವೆಗಳು ಇದರ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಆಗಿರುವಂಥದ್ದು. ಸೊ ಸ್ನೇಹಿತರೆ, ಇದು ಒಂದು ರೀತಿ ಏನು ಪೊಲೀಸ್ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ 2-3 ವರ್ಷಗಳಿಂದ ಕೋವಿಡ್ ಕಾರಣದಿಂದ ನೇಮಕಾತಿ ನೆನೆಗುದಿಗೆ ಬಿದ್ದಿದ್ರಿಂದ ಸಾಕಷ್ಟು ಸ್ಪರ್ಧಾ ಮಿತ್ರರು ಸಾಕಷ್ಟು ಎಫರ್ಟ್ ಅನ್ನ ಹಾಕಿ ಕುಳಿತಿದ್ರು. ಪೊಲೀಸ್ ನೇಮಕಾತಿ ಕಾಲ್ ಫಾರ್ ಆಗ್ತದೆ. ಸೊ ಈ ಬಾರಿ ನಾವು ಖಂಡಿತವಾಗ್ಲೂ ಕೂಡ ಪೊಲೀಸ್ ಪೇದೆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ತೀವಿ ಅಂತ. ಸೊ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ಅವರಿಗೆ ಇನ್ನೂ ಕೂಡ ಸಾಕಷ್ಟು ಖುಷಿಯನ್ನ ತಂದ್ಕೊಟ್ಟಿರ್ತಕ್ಕಂಥದ್ದು. ಸಾಧನೆ ಮಾಡುವವರಿಗೆ ಕೇವಲ ಕೊನೆಯ ಚಾನ್ಸ್ ಆದರೂ ಕೂಡ ಅದನ್ನ ಬಿಟ್ಕೊಡ್ಲಿಕ್ಕೆ ಅವರು ಹೋಗೋದಿಲ್ಲ. ಸೊ ನಿಮ್ಮ ಪ್ರಯತ್ನ ಮುಂದುವರಿಲಿ ಸ್ನೇಹಿತರೆ. ಸೊ ಈ ಒಂದು ಗುಡ್ ನ್ಯೂಸ್ ನಿಮ್ಮ ಎಲ್ಲರಿಗೂ ಕೂಡ ಸಾಕಷ್ಟು ಸಂತೋಷವನ್ನು ಉಂಟು ಮಾಡ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ವಿಡಿಯೋಗಳಲ್ಲಿ ಗಮನಿಸಿದಾಗ ಸಾಕಷ್ಟು ಮಂದಿ ಗೃಹ ಮಂತ್ರಿಗಳ ಕಾಲನ್ನ ಕೂಡ ಮುಟ್ಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಬಹಳಷ್ಟು ನೋವು ಉಂಟು ಮಾಡ್ತಕ್ಕಂಥ ಒಂದು ಸಂಗತಿ. ಸೊ ಆ ಒಂದು ನಿಮ್ಮ ಎಫರ್ಟ್ ಏನಿದೆ ಅದನ್ನ ನೀವು ಸರಿಯಾಗಿ ಬಳಸ್ಕೊಂಡು ಈ ಒಂದು ನೇಮಕಾತಿಯಲ್ಲಿ ಸಕ್ಸಸ್ ಅನ್ನ ಕಾಣಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಈ ಒಂದು ನೇಮಕಾತಿಯಲ್ಲಿ ಇಷ್ಟಲ್ಲಿ ನಿಮ್ಗಳ ಹೆಸರು ಬರ್ಲಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತಾ ಹೋಗ್ತೀನಿ. ಸೊ ಹಾಗೇನೆ ಹೆಚ್ಚಿನ ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಮತ್ತೆ ಹೆಚ್ಚಿನ ಕ್ಲಾಸಸ್ಗಳನ್ನ ನೋಡ್ಲಿಕ್ಕೆ ನನ್ನ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಆಗಿ, ಸೊ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹಾಲಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಖಂಡಿತ ವಿಡಿಯೋವನ್ನು ನೋಡಿ ಸಾಕಷ್ಟು ಇನ್ಫಾರ್ಮೇಟಿವ್ ಮಾಹಿತಿಗಳನ್ನ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.